ಭದ್ರಾ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಮತ್ತು ಭದ್ರಾ ಬಳಕೆ ಏನಿದೆ ಕಮಾಂಡ್ ಏರಿಯಾ ಇವು ಮೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟಿದೆ ಚಿಕ್ಕಮಗಳೂರು ದಾವಣಗೆರೆ ಮತ್ತು ಶಿವಮೊಗ್ಗ ಹಾಗೆಯೇ ಮುಂದೆ ಸ್ವಲ್ಪ ಹೋದರೆ ಚಿತ್ರದುರ್ಗ ಕೂಡ ಬರುತ್ತೆ ಈಗ ಹಾಗಾಗಿ ನಮ್ಮ ಭದ್ರಾ ಜಲಾಶಯದ ನೀರನ್ನು ಮತ್ತು ಜಲಾಶಯವನ್ನು ಜೋಪಾನ ಮಾಡ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಮತ್ತು ನೀರಾವರಿ ಇಲಾಖೆ ಕೂಡ ಹಾಗಾಗಿ ಈಗ ನನಗೆ ಗಮನಿಸ್ತಾ ಇರೋದು ಇವತ್ತಿನ ನೀರಿನ ಮಳೆಯ ವಾತಾವರಣ ಗಮನಿಸ್ತಾ ಇದ್ರೆ ಈಗ ತುಂಗಾದಲ್ಲಿ ನೀರು ನಿನ್ನೆಯಿಂದ ಯಥೇಚ್ಛವಾಗಿ ಬರ್ತಾ ಇದೆ ಒಂದು 30,000 ಕ್ಯೂಸೆಕ್ಸ್ ಮೇಲೆ ನೀರು ಬರ್ತಾ ಇದೆ ಸೊ ಈಗ ಆಲ್ರೆಡಿ ತುಂಗಾದಿಂದ ಭದ್ರಾ ಜಲಾಶಯಕ್ಕೆ ನೀರನ್ನು ಲಿಫ್ಟ್ ಮಾಡಲಿಕ್ಕೆ ಸುಮಾರು 16 TMC ನೀರನ್ನು ನಾವು ಭದ್ರಾ ಡ್ಯಾಮಿಗೆ ನಾವು ತುಂಗಾದಿಂದ ಲಿಫ್ಟ್ ಮಾಡಬೇಕು ಅದು ವಾಟರ್ ಅಲೊಕೇಶನ್ ಆಗಿದೆ ವರ್ಕ್ ಕಂಪ್ಲೀಟ್ ಆಗಿದೆ ಕೂಡಲೇ ಈ ವರ್ಷ ಸರ್ಕಾರ ಈ ಯೋಜನೆಯನ್ನು ಕನಿಷ್ಠ ತುಂಗಾದಿಂದ ಭದ್ರಾಕ್ಕೆ ಲಿಫ್ಟ್ ಮಾಡಿದರೆ ನಮ್ಮ ತುಂಗಾದಲ್ಲಿ ಹೋಗೋ ನೀರನ್ನು ಭದ್ರಾ ಜಲಾಶಯನೂ ಭದ್ರಾ ಆಗುತ್ತೆ ನಮಗೆ ಅಪ್ಪರ್ ಭದ್ರಾ ಕ್ಯಾಚ್ಮೆಂಟ್ ಏರಿಯಾಕ್ಕೂ ಅನುಕೂಲ ಆಗುತ್ತೆ ಜಲಾಶಯದ ಕಮ್ಯಾಂಡ್ ಏರಿಯಾದ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ನೀರಾವರಿ ಪ್ರಾಧಿಕಾರ ಈ ಕೂಡಲೇ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ ಮತ್ತು ಜೊತೆಗೆ ರೈತರು ಕೂಡ ದಯಮಾಡಿ ನೀರನ್ನು ಮಿತ ಬಳಕೆ ಮಾಡಿ ಮತ್ತು ಯಾವುದೇ ಕಮಾಂಡ್ ಕಾಡಾದಿಂದ ಘೋಷಿತ ಟೈಮ್ ಟೇಬಲ್ ಆಗೋವರೆಗೆ ಯಾವುದೇ ಬೆಳೆಗಳನ್ನು ಇಟ್ಕೊಂಡು ನಷ್ಟಕ್ಕೆ ಒಳಗಾಗಬೇಡಿ ಅಂತ ನಾನು ರೈತರಿಗೆ ನಾನು ಈಗಲೇ ಮನವಿ ಮಾಡ್ತೇನೆ ಮತ್ತು ನೀರಾವರಿ ಮಂತ್ರಿಗಳು ಕೂಡಲೇ ಈ ಭಾಗದಲ್ಲಿ ನೀರನ್ನು ರಕ್ಷಣೆ ಮಾಡ್ತಕ್ಕಂಥದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ